ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಶಾಸಕ ನಾಗೇಶ್ ಹಾಗೂ ವೈಎಸ್ವಿ ದತ್ತ ಸೇರ್ಪಡೆ ಆಗಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ನಾಗೇಶ್ ಅವರ ಬೆಂಬಲಿಗರು ಕಿಕ್ಕಿರಿದು ಬಂದಿದ್ದಾರೆ ಅಲ್ಲಿ ಅವರ ಬೆಂಬಲಿಗರು ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯತಾ ಇದೆ ಈ ಕಾರ್ಯಕ್ರಮದಲ್ಲಿ ಶಾಸಕ ನಾಗೇಶ್ ಹಾಗೂ ವೈಎಸ್ವಿ ದತ್ತ ಸೇರ್ಪಡೆ ಆಗಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ನಾಗೇಶ್ ಅವರ ಬೆಂಬಲಿಗರು ಬಂದಿದ್ದಾರೆ ಪಕ್ಷದ ಬಾವುಟ ನೀಡಿ ಡಿಕೆಶಿ ಅಂಡ್ ಸಿದ್ದು ಬರಮಾಡಿಕೊಂಡಿದ್ದಾರೆ ಡಿಕೆಶಿ ಸಿದ್ದು ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಮುಳಬಾಗಿಲು ಕ್ಷೇತ್ರದಿಂದ ಅಪಾರ ಬೆಂಬಲಿಗರು ಈಗ ಆಗಮಿಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಕಾರ್ಯಕ್ರಮ ನಡೆಯತಾ ಇದೆ ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಶಾಸಕ ನಾಗೇಶ್ ಅಂಡ್ ವೈಎಸ್ವಿ ದತ್ತ ಸೇರ್ಪಡೆ ಆಗಿದ್ದಾರೆ ಸೊ ಕೆಪಿಸಿಸಿ ಕಚೇರಿಯಲ್ಲಿ ನಾಗೇಶ್ ಅವರ ಬೆಂಬಲಿಗರು ಸಾಕಷ್ಟು ಜನ ಬಂದಿದ್ದಾರೆ ಪಕ್ಷದ ಬಾವುಟವನ್ನ ನೀಡಿ ಡಿಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡಿದ್ದಾರೆ ಡಿಕೆಶಿ ಸಿದ್ದು ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ನಡೆಯತಾ ಇದೆ ಸೊ ಮುಳಬಾಗಿಲು ಕ್ಷೇತ್ರದಿಂದ ಅಪಾರ ಬೆಂಬಲಿಗರು ಆಗಮಿಸಿದ್ದಾರೆ ಈ ಒಂದು ಚುನಾವಣೆಯ ಹತ್ತಿರ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾದ ಪಕ್ಷಾಂತರ ಪರ್ವ ಜೋರಾಗಿ ನಡೆಯತಾ ಇದೆ ಬಟ್ ಗಾಳಿ ಯಾವ ಕಡೆ ಬೀಸುತ್ತೆ ಯಾವ ಕಡೆ ಇದೆ ಅದನ್ನ ನೋಡಬೇಕಾಗುತ್ತೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ ಚುನಾವಣೆಗೆ ಕೇವಲ 3 ರಿಂದ 4 ತಿಂಗಳು ಮಾತ್ರ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಮುಂದಿನ ಸಾರ್ವತ್ರಿಕ ಚುನಾವಣೆ ಅಧಿಕಾರದ ಚುಕ್ಕಾಣಿ ಯಾರಿಗೆ ಅನ್ನುವಂತ ಆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇದರ ಮಧ್ಯೆ ಈಗ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯತಾ ಇತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಶಾಸಕ ನಾಗೇಶ್ ಅಂಡ್ ವೈಎಸ್ವಿ ದತ್ತ ಸೇರ್ಪಡೆ ಆಗಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ನಾಗೇಶ್ ಅವರ ಬೆಂಬಲಿಗರು ಸಾಕಷ್ಟು ಜನ ಬಂದಿದ್ದಾರೆ ಪಕ್ಷದ ಬಾವುಟವನ್ನ ನೀಡಿ ಇಬ್ರು ನಾಯಕರು ಅಂದ್ರೆ ಡಿಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಅವರು ಕೂಡ ಬರಮಾಡಿಕೊಂಡಿದ್ದಾರೆ ಮುಳಬಾಗಿಲು ಕ್ಷೇತ್ರದಿಂದ ಅಲ್ಲೂ ಕೂಡ ಅಲ್ಲಿಂದ ಸಾಕಷ್ಟು ಜನ ಕೂಡ ಬಂದಿದ್ದಾರೆ ಬೆಂಬಲಿಗರು ಎಸನೋ ಇಡೀ ದೇಶದಲ್ಲಿ ಹೆಚ್ಚು ವರ್ಷ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ವೈಎಸ್ವಿ ದತ್ತ ಅವರು ಪ್ರತಿಭಾವಂತ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಬಲ್ಲವರು ಅವರು ಕೆಪಿಸಿಸಿ ಕಚೇರಿಯಲ್ಲಿ ಸಿದ್ದರಾಮಯ್ಯ ಹೇಳಿಕೆನ ಕೊಟ್ಟಿದ್ದಾರೆ ಜೆಡಿಎಸ್ ಗೆ ಯಾವುದೇ ಸಿದ್ಧಾಂತ ಇಲ್ಲ ಏನು ಇಲ್ಲವೇ ಇಲ್ಲ ಅಂತ ಇಡೀ ದೇಶದಲ್ಲಿ ಹೆಚ್ಚು ವರ್ಷ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ವೈಎಸ್ವಿ ದತ್ತ ಅವರು ಪ್ರತಿಭಾವಂತ ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಬಲ್ಲವರು ಎಲ್ಲವನ್ನ ತಿಳಿದುಕೊಂಡವರು ಕೆಪಿಸಿಸಿ ಕಚೇರಿಯಲ್ಲಿ ಸಿದ್ದರಾಮಯ್ಯ ಹೇಳಿಕೆನ ಕೊಟ್ಟಿದ್ದಾರೆ ಜೆಡಿಎಸ್ ಗೆ ಯಾವುದೇ ರೀತಿಯಾದ ಸಿದ್ಧಾಂತ ಇಲ್ಲ ಏನು ಇಲ್ಲ ಕಾಂಗ್ರೆಸ್ ಪಕ್ಷ ಸಿದ್ಧಾಂತವನ್ನ ಹೊಂದಿದೆ ಜೊತೆಗೆ ಸಮಾನತೆಯ ಪಕ್ಷ ಜೆಡಿಎಸ್ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲ್ಲ ಎಲ್ಲಾ ವರ್ಗಕ್ಕೆ ನ್ಯಾಯ ಕೊಡುವ ಪಕ್ಷ ಕಾಂಗ್ರೆಸ್ ಆಗಿದೆ ಕೋಮುವಾದ ಮೂಲಕ ಬಿಜೆಪಿ ದ್ವೇಷದ ರಾಜಕಾರಣವನ್ನ ಮಾಡುತ್ತಾ ಇದೆ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು ಎಸ್ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯತಾ ಇತ್ತು ಆ ಕಾರ್ಯಕ್ರಮದಲ್ಲಿ ಶಾಸಕ ನಾಗೇಶ್ ಅಂಡ್ ವೈಎಸ್ವಿ ದತ್ತ ಅವರು ಕೂಡ ಸೇರ್ಪಡೆ ಆಗಿದ್ದಾರೆ ಸೋ ಹಾಗಾಗಿ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದರು ಇಡೀ ದೇಶದಲ್ಲಿ ಹೆಚ್ಚು ವರ್ಷ ಇರುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಜೊತೆಗೆ ವೈಎಸ್ವಿ ದತ್ತ ಅವರು ಪ್ರತಿಭಾವಂತ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಅವರು ತಿಳಿದುಕೊಂಡಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆನ ಕೊಟ್ಟಿದ್ರು ಜೊತೆಗೆ ಜೆಡಿಎಸ್ ಗೆ ಯಾವುದೇ ರೀತಿಯಾದ ಸಿದ್ಧಾಂತ ಇಲ್ಲ ಈ ಬಾರಿ ಆ ಪಕ್ಷ ಅಧಿಕಾರಕ್ಕಂತೂ ಬರೋದೇ ಇಲ್ಲ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಜೊತೆಗೆ ಸಮಾನತೆಯ ಪಕ್ಷ ಇರುವಂತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋದಿಲ್ಲ ಎಲ್ಲಾ ವರ್ಗಕ್ಕೆ ನ್ಯಾಯ ಕೊಡುವ ಪಕ್ಷ ಕಾಂಗ್ರೆಸ್ ಇದೆ ಕೋಮುವಾದ ಮೂಲಕ ಬಿಜೆಪಿ ದ್ವೇಷದ ರಾಜಕಾರಣವನ್ನ ಮಾಡುತ್ತಾ ಇದೆ ಹಾಗಾಗಿ ಈ ಬಾರಿ ಬದಲಾವಣೆ ಆಗುವಂತ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದರು ಇವತ್ತು ಹಿರಿಯ ಮುಖಂಡರು ಪಕ್ಷ ಸೇರ್ಪಡೆ ಆಗ್ತಿದ್ದಾರೆ ವಾರ 3 ದಿನಕ್ಕೆ ಪಕ್ಷ ಸೇರ್ಪಡೆ ಆಗಲಿದ್ದಾರೆ ಅಂದ್ರೆ ಒಂದು ವಾರಕ್ಕೆ 3 ದಿನಗಳ ಕಾಲ ಈ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಜನ ಬರ್ತಾನೆ ಇದ್ದಾರೆ ಸೇರ್ಪಡೆ ಆಗ್ತಾನೆ ಇದ್ದಾರೆ ಅಂತ ಈ ಬಾರಿ ನಿರೀಕ್ಷೆಗೂ ಮೀರಿ ನಮ್ಮ ನಂಬರ್ ಬರುತ್ತೆ ಅಂತ ಮುಂದೆ ಇರುವಂತ ಚುನಾವಣೆಯಲ್ಲಿ ಎಸ್ ಈ ಬಾರಿ ಎಸ್ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ರಾಜಪ್ಪ ಈಗ ಪಕ್ಷದಲ್ಲಿ ಪಕ್ಷಾಂತರ ಪರ್ವ ಜಾಸ್ತಿ ಆಗ್ತಾ ಇದೆ ಚುನಾವಣೆ ಹತ್ತಿರ ಇರುವಂತ ಸಂದರ್ಭದಲ್ಲಿ ಬಟ್ ಗಾಳಿ ಯಾವ ಕಡೆ ಬೀಸಬಹುದು ಅಂತ
ಹೇಮಂತ್ ಇದು ಇನ್ನೂ ಸಹ ಚುನಾವಣೆ ಏನು ಕೊನೆ ಕ್ಷಣ ತನಕನೇ ಸಹ ಅಂತಿಮವಾಗಿ ಯಾವ ಗಾಳಿ ಯಾರ ಕಡೆ ಬೀಸುತ್ತೆ ಮತ್ತು ಅದರ ಪ್ರಭಾವ ಯಾರಿಗೆ ಲಾಭ ಆಗುತ್ತೆ ಮತ್ತು ಯಾವ ಪಕ್ಷಕ್ಕೆ ಅದರ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಯಾರಿಗೂ ಸಹ ಅದು ಸ್ಪಷ್ಟತೆ ಇಲ್ಲ. ಹೀಗಾಗಿ ಆದ್ರೆ ಎಲ್ಲರೂ ಸಹ ಗೆಲ್ಲುವ ಪಕ್ಷದ ಒಂದು ಗೆಲ್ಲುವ ಪಕ್ಷದ ಒಂದಷ್ಟು ಜನ ದಾಪುಗಳಲ್ಲಿರ್ತಾರೆ ಅಂತ ಕೆಲವರು ಕಾಂಗ್ರೆಸ್ನವರು ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಚರಣದಲ್ಲಿ 120ಕ್ಕೂ ಹೆಚ್ಚು ಸ್ಥಾನ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸದಲ್ಲಿ ಅವರು ಇದ್ದಾರೆ. ಬಿಜೆಪಿ ಅವರು ಸಹ 150 ಪ್ಲಸ್ ಅಂತ ವಿಶ್ವಾಸದಲ್ಲಿ ಅವರು ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಅವಕಾಶ ಸಿಗದೆ ಅಂತವರು ಇಲ್ಲಿ ಕಾಂಗ್ರೆಸ್ ನಲ್ಲಿ ಜಂಪ್ ಆಗ್ತಾ ಇದ್ರೆ ಈಗ ಹಿಂದೆ ಜೆಡಿಎಸ್ ನಿಂದ ಏನು ಎರಡ್ ಮೂರು ಬಾರಿ ಶಾಸಕರಾಗಿದ್ದ ವೈಎಸ್ವಿ ದತ್ತ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿರುವಂತದ್ದು ಮುಂದಿನ ಬಾರಿಯಲ್ಲಿ ಅವರಿಗೆ ವೈಎಸ್ವಿ ದತ್ತ ಅವರಿಗೆ ಜೆಡಿಎಸ್ ನಿಂದ ಆ ಟಿಕೆಟ್ ಪಡೆದು ಕಣಕ್ಕಿಳಿದ್ರು ಸಹ ಗೆಲುವಿನ ಸಾಧ್ಯತೆ ತುಂಬಾ ಕ್ಷೀಣಿಸಿತ್ತು ಅನ್ನೋ ಕಾರಣಕ್ಕೋಸ್ಕರ ಪಕ್ಷದ ಕಾರ್ಯಕರ್ತರು ಮತ್ತು ಹಲವಾರು ಸರ್ವೆಗಳ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅಂತ ಅವ್ರು ಮುಖ ಮಾಡಿದ್ದಾರೆ. ಇನ್ನು ಉಳಿದಂತೆ ಏನು ಎಚ್ ನಾಗೇಶ್ ಅವರು ಮುಳುಬಾಗಿಲಿಂದ ಸ್ಪರ್ಧಿಸಿದ್ರು, ಕಳೆದ ಬಾರಿ ಪಕ್ಷೇತರಾಗಿ ಸ್ಪರ್ಧಿಸಿ ಮೈತ್ರಿ ಸರ್ಕಾರದಲ್ಲಿ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ರು, ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರದಲ್ಲಿ ಬೆಂಬಲವನ್ನು ಕೊಟ್ಟು ನಂತರ ಅವರು ಏನು ಆ ಪಕ್ಷದಿಂದ ಹೊರಬಂದು ಬಿಜೆಪಿ ಸರ್ಕಾರಕ್ಕೆ ಸಪೋರ್ಟ್ ಅನ್ನು ಕೊಟ್ಟರು. ಅದರಲ್ಲಿ ಶಂಕರ್ ಮತ್ತು ಮುಳುಬಾಗಿಲು ಏನು ನಾಗೇಶ್ ಅವರು ಸಹ ಜಂಟಿಯಾಗಿ ಕಾರ್ಯಾಚರಣೆ ಮಾಡುವ ಮೂಲಕ ಬಿಜೆಪಿಗೆ ಬೆಂಬಲವನ್ನು ತೋರಿಸಿದ್ರು ಮತ್ತು ಅದೇ ರೀತಿ ಅವರು ಅಬಕಾರಿ ಸಚಿವರಿಗೆ ಕೆಲಸವನ್ನು ಮಾಡಿದ್ರು. ಇತ್ತೀಚೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದ ನಂತರ ಇವ್ರನ್ನ ಮತ್ತೆ ಸಚಿವ ಸಂಪುಟದಿಂದ ಕೈಬಿಡಲಾಗಿತ್ತು. ಅದಾದ ನಂತರ ಅಂಬೇಡ್ಕರ್ ನಿಗಮದ ಅಭಿವೃದ್ಧಿ ಅಧ್ಯಕ್ಷ ನಿಗಮದ ಅಧ್ಯಕ್ಷರನ್ನಾಗಿ ನಾಗೇಶ್ ಅವರನ್ನು ಮಾಡಿದ್ರು. ಆದ್ರೆ ಮುಂಬರುವಂತಹ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ಒಂದು ಭವಿಷ್ಯವನ್ನು ಕಂಡುಕೊಳ್ಳೋಕ್ಕೋಸ್ಕರ ಒಂದು ಪಾರ್ಟಿ ಬೇಕಾಗಿತ್ತು. ಹಾಗಾಗಿ ಅವ್ರಿಗೆ ಬಿಜೆಪಿಯಿಂದ ಹೊಂದಾಣಿಕೆ ಮಾಡ್ಕೊಳ್ಳಕ್ಕೆ ಅಷ್ಟೇನು ಅವ್ರಿಗೆ ಸಮರ್ಥರಾಗಿರ್ಲಿಲ್ಲ. ಯಾಕಂದ್ರೆ ಅವರು ಎಸ್ ಸಿ ಸಮುದಾಯಕ್ಕೆ ಸೇರಿರುವ ನಾಗೇಶ್ ಅವರು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಕ್ಕೆ ಅವ್ರ ಮಾನಸಿಕ ಸ್ಥಿತವಾಗಿ ಒಪ್ಪಲಿಲ್ಲ. ಮತ್ತು ಈಗಾಗಲೇ ಸಚಿವರಾಗಿ ಅವರು ಅವ್ರ ಜೊತೆ 3 ವರ್ಷ ಕಳೆದಿರೋ ಕಾರಣಕ್ಕೋಸ್ಕರ ಅವ್ರಿಗೆ ಅವರ ತತ್ವ ಸಿದ್ಧಾಂತಗಳು ಹಿಡಿಸ್ಲಿಲ್ಲ ಅಂತ ಒಂದು ಮಾಹಿತಿಯನ್ನು ಕೇಳಬೇಕಾಯ್ತು. ಮತ್ತು ಬಿಜೆಪಿಯಿಂದ ಮುಳುಬಾಗಿಲು ಕ್ಷೇತ್ರಕ್ಕೆ ಬೇರೆ ಬೇರೆ ಶಾಸಕರು ಇದ್ದಾರೆ ಅಥವಾ ಬೇರೆ ಪಕ್ಷದ ಬೇರೆ ಅಭ್ಯರ್ಥಿ ಇರೋ ಕಾರಣಕ್ಕೋಸ್ಕರ ನಿಮ್ಗೆ ಟಿಕೆಟ್ ಕೊಡಲ್ಲ ಅಂತ ಅನ್ನೋದು ಕಾರಣಕ್ಕೋಸ್ಕರ ಅವರು ಮುಳುಬಾಗಿಲು ಇರ್ಬೋದು ಅಥವಾ ಬೆಂಗಳೂರಿನ ಮಹದೇವಪುರ ಈ ಎರಡು ಭಾಗದಲ್ಲಿ ಯಾವ್ದಾದ್ರೂ ಒಂದು ಕ್ಷೇತ್ರದಿಂದ ನಮಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಡಿಮ್ಯಾಂಡ್ ಅನ್ನು ಇಟ್ಕೊಂಡು ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಸಿದ್ದರಾಮಯ್ಯ ಅವರು ಅರವಿಂದ ಲಿಂಬಾವಳಿ ವಿರುದ್ಧವಾಗಿ ಇಂದು ಮಹದೇವಪುರ ಕ್ಷೇತ್ರದಲ್ಲಿ ಅರವಿಂದ ಲಿಂಬಾವಳಿ ವಿರುದ್ಧವಾಗಿ ಸ್ಪರ್ಧಿಸಲಿಕ್ಕೆ ಯಾರು ಸಮರ್ಥ ಅಭ್ಯರ್ಥಿ ಇಲ್ಲ ಅಂತ ಹುಡುಕಾಡ್ತಿರುವ ಸಂದರ್ಭದಲ್ಲಿ ಎಚ್ ನಾಗೇಶ್ ಅವರು ಸಿಕ್ಕಿದ್ದಾರೆ. ಹೀಗಾಗಿ ಇನ್ನಷ್ಟು ಜನಗಳು ಸಂಕ್ರಾಂತಿ ಹಬ್ಬದ ಬಳಿಕ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಅವರು ಒಂದು ಮಾತು ಹೇಳ್ತಾ ಇದ್ರು, ಸಂಕ್ರಾಂತಿ ಬಳಿಕ ಹಲವಾರು ಕ್ರಾಂತಿಗಳಾಗ್ತೇವೆ ಅಥವಾ ಬದಲಾವಣೆಗಳಾಗ್ತೇವೆ ಅಂತನ್ನೋದನ್ನ ಏನು ಹೇಳ್ತಾ ಇದ್ರು. ಅದರ ಮೊದಲ ಆರಂಭವಾಗಿ ಈ ಇಬ್ಬರು ನಾಯಕರು ಈಗ ಕಾಂಗ್ರೆಸ್ ಪಕ್ಷ ಸೇರ್ಪಡಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜೆಡಿಎಸ್ ನ ನಾಯಕರುಗಳು ಮತ್ತು ಬಿಜೆಪಿಯ ಒಂದಷ್ಟು ಜನ ಮಾಜಿ ಶಾಸಕರುಗಳು ಅಥವಾ ಹಾಲಿ ಶಾಸಕರುಗಳು ಸಹ ಬಿಜೆಪಿ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ಬೋದು ಅಂತ ಸಂದೇಶವನ್ನ ಈಗ ಸಿದ್ದರಾಮಯ್ಯ ಇರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಸಂಕ್ರಾಂತಿ ಕಾಂಗ್ರೆಸ್ ಪಕ್ಷಕ್ಕೆ ನಿಜಕ್ಕೂ ಎಳ್ಳು ಬೆಲ್ಲವನ್ನ ಏನು ತಂದ್ಕೊಡ್ತಾ ಅಂತ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಬೆಲ್ಲ ತಂದ್ಕೊಡ್ತಾ ಅಥವಾ ಬರೀ ಎಳ್ಳನೆ ಕೊಡ್ತಾ ಅಥವಾ ಬಿಜೆಪಿಗೆ ಅದು ಲಾಭವಾಗತ್ತಾ ನಷ್ಟ ಆಗತ್ತಾ ಅಂತ ಅನ್ನೋದನ್ನ ಮುಂದಿನ ದಿನದಲ್ಲಿ ಕಾದು ನೋಡ್ಬೇಕಾಗತ್ತೆ. ಹೇಮಂತ್, ಓಕೆ ಫೈನ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ. ನೋಡಿ, ಚುನಾವಣೆಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ. ಈ ಚುನಾವಣೆ ಹತ್ತಿರ ಆಗ್ತಾ ಇದ್ದಂಗೆ ಈಗ ಪಕ್ಷಾಂತರ ಪರ್ವ ಜೋರಾಗಿ ನಡೀತಾ ಇದೆ. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕ್ರಮ ಇತ್ತು, ಪಕ್ಷ ಸೇರ್ಪಡೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಸೇರ್ಪಡೆ ಆಗಿದ್ದಾರೆ. ಸೊ ನೋಡಬೇಕು ಮುಂದೆ ಇರುವಂಥ ಚುನಾವಣೆಯಲ್ಲಿ ಯಾರ ಕಡೆ ಗಾಳಿ ಬೀಸುತ್ತೆ ಅಂತ. ಬೆಸ್ಕಾಂ ಕೆಪಿಸಿಲ್ಲಿ 200 ರೀಟ್ ಕೊಟ್ಟರೆ ನಿರಾಳವಾಗಿರ್ಬೋದು, ಅವರು ದುಡ್ಡೇ ಕಟ್ಟಂಗಿಲ್ಲ. 80% ಆಫ್ ದ ರೆಸಿಡೆನ್ಶಿಯಲ್ ಹೌಸ್ ಹೋಲ್ಡ್ಸ್ ವಿಲ್ ನಾಟ್ ಎಕ್ಸೀಡ್ ಮೋರ್ ದನ್ 150 ಯುನಿಟ್ಸ್ ಆಗಿ ಬರ್ಬೋದು. ಅದಕ್ಕೆ ಸರ್ ಹಿಂಗಿರುವ ಈ ತರ ಅನೇಕ ಸೌಲಭ್ಯಗಳನ್ನ ಕೊಡೋದಕ್ಕೆ ರೆಡಿ ಅಂತ ಪಟ್ಟಿ ಮಾಡಿದ್ದಾರೆ. ಈಗೆಲ್ಲ ಹೊಂದಾಣಿಕೆಗೆ ಬರ್ತಾರೆ, ಆ ತರ ಜನರಿಗೆ ದಯವಿಟ್ಟು ಬಡವರಿಗೆ SC ST ಗೆ ಅನುಕೂಲ ಮಾಡಿಕೊಟ್ಟು ಮಾಡ್ತಾರೆ, ಅವ್ರಿಗೆ ಹೇಳ್ಬೇಕಾಗಿಲ್ಲ. ಹೊಂದಾಣಿಕೆಯಲ್ಲಿ ನೋಡ್ಕೊಳ್ಳಿ. ಈಗ ಅವ್ರನ್ನ ಕರೆದು ನನ್ನ ಏನು ಸೇರ್ಕೊಂತ ತಕ್ಷಣ ಆಯ್ತಪ್ಪ ಬಾ ಈಗ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ನಾ ಆಹ್ವಾನ ಮಾಡಿ ಇವರು ಕರೆದು ನನಗೆ ಸೇರ್ಪಡೆ ಮಾಡ್ತಿದ್ರೆ ಬಹಳ ಸಂತೋಷ. ಯಾವುದೇ ಕಾರಣಕ್ಕೂ ನಾನು ಇನ್ ಮೇಲೆ ಆ ಕಡೆ ಈ ಕಡೆ ನೋಡಿದೆ. ಒಂದೇ ಕಾಂಗ್ರೆಸ್ ದಾರಿನೇ ನನ್ನ ದಾರಿ, ಅದ ಕಾಂಗ್ರೆಸ್ಸೇ ನನ್ನ ಮನೆ, ಕಾಂಗ್ರೆಸ್ಸೇ ನನ್ನ ದಾರಿ. ನೀವು ನಮ್ಮ ಹಿಂಬಾಲಕರು ನನ್ನ ಹಿತೈಷಿಗಳು, ದಯವಿಟ್ಟು ಕಾಂಗ್ರೆಸ್ ಬೆಂಬಲಿಸಿ ಪ್ರಚಾರ ಮಾಡಿ, ಕಾಂಗ್ರೆಸ್ ಸರ್ಕಾರ ರಚನೆ ಆಗಂಗೆ ನೀವು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.
ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ